ನಮ್ಮ ಎಂಎಲ್ಎ ಪವರ್ ಟಿವಿಯ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಬಾಡ್ಗಿ ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯಾಗಿದೆ. ನೋಡೋಣ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ನಲ್ಲಿ ಏನಾಗ್ತಾ ಇದೆ ಅಂತ. ಓವರ್ ಟು ಯು ರಜನಿ. ಥ್ಯಾಂಕ್ ಯು ಸಿಂಧೂರ. ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಂದಾಗಿರುವಂತಹ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ನಮ್ಮ ಎಂಎಲ್ಎ ಪವರ್ ಟಿವಿ ನಡೆಸ್ತಾ ಇರುವಂತಹ ಮಹತ್ವಾಕಾಂಕ್ಷೆಯ ಒಂದು ಅಭಿಯಾನ ಈ ಸಮೀಕ್ಷೆ ನಮ್ಮ ಎಂಎಲ್ಎ ಯಾರಾಗ್ತಾರೆ ಹಾಗಾದ್ರೆ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ನಮ್ಮ ಎಂಎಲ್ಎ ನೋಡುವಂತಹ ಸಮಯ ಅದರ ರಿಸಲ್ಟ್ ಅನೌನ್ಸ್ ಮಾಡುವಂತಹ ಸಮಯ ನಮ್ಮ ಎಂಎಲ್ಎ ಪವರ್ ಟಿವಿ ಸಮೀಕ್ಷೆಗೆ ಉತ್ತಮ ಸ್ಪಂದನೆ ಸಿಗ್ತಾ ಇದೆ ಬ್ಯಾಡಗಿ ಕ್ಷೇತ್ರದ ಪವರ್ ಸಮೀಕ್ಷೆ ಮುಕ್ತಾಯವಾಗಿದೆ ಬ್ಯಾಡಗಿ ಕ್ಷೇತ್ರದಲ್ಲಿ ಹಾಗಾದ್ರೆ ಯಾರು ಈ ಬಾರಿಯ ನಮ್ಮ ಎಂಎಲ್ಎ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ರವರೆಗೆ ನಡೆದಂತಹ ಸಮೀಕ್ಷೆ ಇದು ಬ್ಯಾಡಗಿ ಸಮೀಕ್ಷೆಯಲ್ಲಿ ಯಾರ ಪರವಾಗಿದೆ ಜನಾಭಿಪ್ರಾಯ ಬ್ಯಾಡಗಿ ಸಮೀಕ್ಷೆಯಲ್ಲಿ ಯಾರು ನಮ್ಮ ಎಂಎಲ್ಎ ಆಗಿದ್ದಾರೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಜಿದ್ದಾಜಿದ್ದಿಯಲ್ಲಿ ಜನರು ಯಾರ ಪರವಾಗಿ ಒಲವು ತೋರಿದ್ದಾರೆ ಬ್ಯಾಡಗಿಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನೇರವಾದಂತ ಫೈಟ್ ಇದೆ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ ಶಾಸಕ ವಿರೂಪಾಕ್ಷಪ್ಪ ಬಳ್ಳಾರಿ ಈ ಬಾರಿ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಬಸವರಾಜ ಶಿವಣ್ಣವರ್ ಸ್ಪರ್ಧೆಯನ್ನ ಮಾಡುತ್ತಿದ್ದಾರೆ ಜೆಡಿಎಸ್ ಪಕ್ಷದಿಂದ ಸುನಿತಾ ಪೂಜಾರ್ ಕಣದಲ್ಲಿದ್ದಾರೆ ಕಳೆದ ಬಾರಿ ಇಲ್ಲಿ ಜೆಡಿಎಸ್ ಅಭ್ಯರ್ಥಿಯ ಕಣದಲ್ಲಿ ಇರಲಿಲ್ಲ ಈ ಬಾರಿ ಜೆಡಿಎಸ್ ತನ್ನ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿದೆ ಬ್ಯಾಡಗಿ ಕ್ಷೇತ್ರದಿಂದ ಬಂದಂತ ಒಟ್ಟು ಕರೆಗಳ ಸಂಖ್ಯೆ 8697 ಜೆಡಿಎಸ್ ಪಕ್ಷದ ಪರವಾಗಿ ದಾಖಲಾದಂತ ಮತಗಳು 445 ಬ್ಯಾಡಗಿಯಿಂದ ಬಿಜೆಪಿ ಪರವಾಗಿ ಬಂದಂತ ಮತಗಳು 4609 ಕಾಂಗ್ರೆಸ್ ಪಕ್ಷದ ಪರವಾಗಿ ದಾಖಲಾದಂತ ಮತಗಳ ಸಂಖ್ಯೆ 3526 ಇತರೆ ಅಭ್ಯರ್ಥಿಗಳ ಪರವಾಗಿ ದಾಖಲಾದಂತ ಮತಗಳ ಸಂಖ್ಯೆ 117 ಕಾಂಗ್ರೆಸ್ ವಿರುದ್ಧ ಬಿಜೆಪಿಗೆ 1083 ಮತಗಳ ಭರ್ಜರಿ ಮುನ್ನಡೆ ಸಿಕ್ಕಿದೆ ಈ ಬಾರಿ ಕೂಡ ಬಿಜೆಪಿ ಇಲ್ಲಿ ಬಿಜೆಪಿ ಅಭ್ಯರ್ಥಿ ಎಂಎಲ್ಎ ಆಗುವಂತ ಸಾಧ್ಯತೆ ವಿರೂಪಾಕ್ಷಪ್ಪ ಬಳ್ಳಾರಿ ಪರವಾಗಿ ದಾಖಲಾದಂತ ಶೇಕಡವಾರು ಮತಗಳು 53 ಬಸವರಾಜ ಶಿವಣ್ಣವರ್ ಪರವಾಗಿ ಬಂದಂತ ಶೇಕಡವಾರು ಮತಗಳು ಶೇಕಡ 41 ಸುನಿತಾ ಪೂಜಾರ್ ಪರವಾಗಿ ದಾಖಲಾದಂತ ಶೇಕಡವಾರು ಮತಗಳು ಶೇಕಡ 5% ಇತರೆ ಅಭ್ಯರ್ಥಿಗಳ ಪರವಾಗಿ ದಾಖಲಾದಂತ ಶೇಕಡವಾರು ಮತಗಳು 1 ನಮ್ಮ ಎಂಎಲ್ಎ ಸಮೀಕ್ಷೆಯಲ್ಲಿ ಈ ಬಾರಿ ಬ್ಯಾಡಗಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಮಹಾಸಮರ ಏರ್ಪಟ್ಟಿದೆ ಭಾರಿ ಜಿದ್ದಾಜಿದ್ದಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಮತದಾರರು ಒಲವು ತೋರಿದ್ದಾರೆ ರೋಚಕ ಸಮರದಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ ಶಾಸಕ ವಿರೂಪಾಕ್ಷಪ್ಪ ಬಳ್ಳಾರಿ ಬ್ಯಾಡಗಿಯಲ್ಲಿ ಮತ್ತೊಮ್ಮೆ ಶಾಸಕ ವಿರೂಪಾಕ್ಷಪ್ಪ ಬಳ್ಳಾರಿ ಪರವಾದಂತ ಅಲೆ ಇದೆ ಈ ಬಾರಿ ಬ್ಯಾಡಗಿಯಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುವಂತ ಸಾಧ್ಯತೆ ದಟ್ಟವಾಗಿದೆ ಹಾಗಾದ್ರೆ ಶೇಕಡವಾರು ನಾವು ಮತಗಳನ್ನು ಗಮನಿಸಬಹುದು ಬಿಜೆಪಿ 53% ಕಾಂಗ್ರೆಸ್ 41% ಜೆಡಿಎಸ್ ಶೇಕಡ 5 ಹಾಗೆ ಆದರ್ಶ್ ಶೇಕಡ 1 ರಷ್ಟು ಮತಗಳನ್ನು ಪಡೆಕೊಂಡಿದೆ